ಓ ಪಕ್ಷ ಬತ್ತನ ನಮಗೆ ಬೇಲೆ ಮಂತು ಕೊರಡು ಕರೆಕ್ಟ್ ಆದ ಪಕ್ಷ ಓ ಪಂಡದತ್ತು ಬೇಲೆ ಮೇನ್ ಆರೇಗ ಏರ್ ಪುರ ಬರ್ಪೇರಿ ಹೆಂಗ್ಲಿಗೆ ಅವಿ ಓಡೋ ಏನು ನೋಡೋ ಅವ್ರು ಮಲ್ತು ಕೊರಪೇನಾದ್ರು ನಟನೆ ಪಾತ್ರ ಇದ್ದಾರೆ ಗೌರ್ಮೆಂಟ್ ಅಲ್ಲಿ ಖಜಾನೆಯನ್ನು ಲೂಟಿ ಮಾಡಿ ಅವರು ಮಾಡುದು ಅದು ಅದು ಕೊಡಿಸಿಲ್ಲ ಅವರು ಅವರ ಹೇಳಿಕೆ ಎಲ್ಲ ಬಂಡ ಏದಸ್ಕಾಮ್ ಅಂತ ಕೆಲಸ ಮಾಡಿದ್ದಾರೆ ಅದು ನಮಗೆಲ್ಲ ಗೊತ್ತುಂಟು ಒಳ್ಳೆ ಅಭಿವೃದ್ಧಿ ಎಲ್ಲ ಉಂಟು ಅದು ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ಹೂವಿನ ಮಾರ್ಕೆಟ್ ನಡೆದು ಹಿಂದೆದು ಕೆಲಸ ಎಲ್ಲ ಮಾಡಿದ್ದಾರೆ ಬಿಜೆಪಿಗೆ ಹೊಸಬ್ರು ನಿಂತರೆ ಸಹ ಬರೋದು ಬಿಜೆಪಿ ವಿನ್ ಆಗುದು ಅವರು ಎಲ್ಲ ಹಣ ಮಾಡಲಿಕ್ಕೆ ಬಂದಂತ ಅವರು ಬೇರೆ ಪಾರ್ಟಿಗೆ ಹೋಗ್ತಾರೆ ಅವರಿಗೆ ಅಧಿಕಾರ ಮುಖ್ಯ ದೇಶ ಮುಖ್ಯ ಅಲ್ಲ ಅಂತವರಿಗೆ ನಮಗೆ ಅಗತ್ಯವೇ ಇಲ್ಲ ನಮ್ಮ ಇದಕ್ಕೆ ರಾಜ್ಯಕ್ಕೆ ಸರ್ ಮೇ 10ಗೆ ಎಲೆಕ್ಷನ್ ಬರೋದುಂಟು ಸರ್ ಅದಾದ ಬಂದ್ಪರ್ನೆತ್ತ ಬಗ್ಗೆ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಬಗ್ಗೆ ನಮ್ಮ ವೇದವಸ್ಕಾಮ ವಿನ್ ಆಪೇರು ಬೇರೆ ವಿಷಯನೇ ಇದೆ ಇಟ್ಟು ಎರಡನೇ ವಿಷಯನೇ ಇದೆ ನೆಕ್ಸ್ಟ್ ಕೂಡ ಒಂದ್ಸಲ ವೇದವಸ್ಕಾಮ ವಿನ್ ಆಂಡ ಸರ್ ಅರೆದು ನಿಖಿಲ್ ದಾದ ನಿರೀಕ್ಷೆ ಮಾಲ್ಪಾರ್ ನನ್ನ ತುಂಬಾ ನನ್ನ ಅಭಿವೃದ್ಧಿ ಆರೇಗ ಏರ್ ಪುರ ಬರ್ಪೇರಿ ಹೆಂಗ್ಲಿಗೆ ಅವಿ ಓಡೋ ಏನು ನೋಡೋ ಅವ್ರು ಮಲ್ತು ಕೊರಪೇರು ಹಾಕರು ಎಟ್ಟು ನಟನೆ ಪಾತ್ರ ಇದ್ದಾರೆ ಮಕ್ಕ ಹೆಲ್ಪ್ ಮಲ್ಪೇರು ಪಾಪದ ಹೆಲ್ಪ್ 100% ಅವು ಹೆಂಗ್ಲಿ ಗೊತ್ತುಂಟು ಹಿಂಗ ಯಾರನ್ನ ಒಟ್ಟಿಗೆ ಏತಿನಾಗಲ ಬೆಂಬಲ ಬಿಜೆಪಿ ವೇದಸ್ ಕಾಮಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಉಂಟು ಮತ್ತೆ ಮನೆ ಎಂತ ಹೆಲ್ಪ್ ಇದ್ರೆ ಎಲ್ಲ ಬರ್ತಾರೆ ಬೇಗ ಒಳ್ಳೆ ಕೆಲಸ ಎಲ್ಲ ಅವರು ಈಗ ವೇದಸ್ ಕಾಮತ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳ್ತಾರೆ ಆದ್ರೂ ಕೂಡ ಈಗ ರಸ್ತೆ ಆಗಿರ್ಬೋದು ಅಥವಾ ಒಳಚರಂಡಿ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇದೆ ಅನ್ನುವಂತಹ ಟೀಕೆಗಳು ಕೂಡ ವ್ಯಕ್ತವಾಗ್ತಿದೆ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಹಾಗೀಗ ಇನ್ನೂ ಮಳೆಗಾಲ ಬಂದ ಆಮೇಲೆ ಗೊತ್ತಾಗ್ಬೇಕು ಮನೆಗಳ ವರದಿ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ವೇದಸ್ ಕಾಮಂತ್ ಕೆಲಸ ಮಾಡಿದ್ದಾರೆ ಅದು ನಮಗೆಲ್ಲ ಗೊತ್ತುಂಟು ಇಲ್ಲೆಲ್ಲ ಒಳ್ಳೆ ಅಭಿವೃದ್ಧಿ ಎಲ್ಲ ಉಂಟು ಹಾಗೆ ಹೂವಿನ ಮಾರ್ಕೆಟ್ ಅಲ್ಲಿ ಎಲ್ಲ ಏನೆಲ್ಲ ನಿಮ್ಮ ಸಮಸ್ಯೆ ಇದೆ ಅದನ್ನೆಲ್ಲವನ್ನ ಕೇಳಿ ಅವ್ರು ಬಂದೆಲ್ಲ ಇದು ಮಾಡಿ ಮಾತಾಡಿ ಎಲ್ಲ ಇದು ಎಂತದ್ದು ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಹೇಳ್ತಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಮಂಗಳೂರಲ್ಲಿ ಅಭಿವೃದ್ಧಿ ಆಗಿದೆ 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 ಓಕೆ ಇನ್ನು ಮುಂದೆ ಅವರು ಒಂದು ವೇಳೆ ವಿನ್ ಆದ್ರೆ ಸರ್ ಅವರಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ ಯಾವ ರೀತಿಯ ಪ್ರಗತಿ ಆಗಬೇಕು ಮಂಗಳೂರಲ್ಲಿ ಅನ್ನುವಂತ ಒಂದು ನಿರೀಕ್ಷೆ ಇರ್ತೀರಿ ತುಂಬಾ ಉಂಟು ಹಾಗೆ ಸಡನ್ ಹೇಳಲಿಕ್ಕೆ ಆಗುದಿಲ್ಲ ಒಂದು ಹೇಳುದಂದ್ರೆ ಒಂದು ರೋಡ್ ಸೈಡ್ ಎಲ್ಲ ಪಾರ್ಕಿಂಗ್ ಎಲ್ಲ ತೆಗಿಬೇಕಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಡುವ ಹಾಗೆ ಅದೊಂದೆಲ್ಲ ಮಾಡಿದ್ರೆ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಸರ್ ಸರ್ ಮೇ 10ಕ್ಕೆ ಎಲೆಕ್ಷನ್ ಬರ್ತಾ ಇದೆ ಸರ್ ಈಗಾಗಲೇ ಟಿಕೆಟ್ ಕೂಡ ಫಿಕ್ಸ್ ಇದಾಗಿದೆ ವೇದವಸ್ ಕಾಮತ್ಗೆ ಮತ್ತು ಕಾಂಗ್ರೆಸ್ಸಲ್ಲಿ ಜೆ ಆರ್ ಲೋಬಾ ಅವರಿಗೆ ಏನು ಹೇಳ್ತೀರಾ ಸರ್ ನಾವು ಮುಂಚೆಯಿಂದಲೂ ಜನತಾ ಪಕ್ಷದಿಂದ ಬಂದವರು ನಾವು ಯಾವಾಗಲೂ ಜನತಾ ಪಕ್ಷಕ್ಕೇ ಸಪೋರ್ಟ್ ಆಗಿರೋರು ನಾವು ಅವರಿಗೇ ಓಟ್ ಮಾಡೋದು ಆ ವಿಷಯದಲ್ಲಿ ಏನು ಡೌಟ್ ಇಲ್ಲ ನಮಗೆ ಹಾಂ ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಇಲ್ಲಿ ಆಗಿದೆ ಬಿ ಜೆ ಪಿ ಅವರಿಂದ ಎಲ್ಲ ಥರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ ಇಲ್ಲಿ ನಾವು ಅವರನ್ನು ಬಿಟ್ಟು ವೇದವಸ್ ಕಾಮತನ್ನು ಸಪೋರ್ಟ್ ಮಾಡಿಯೇ ಮಾಡ್ತೇವೆ ನಾವು ಒಂದು ವೇಳೆ ಸರ್ ಜೆ ಆರ್ ಲೋಬೋ ಅವರು ವಿನ್ ಆದರೆ ಅವರಿಗೆ ಸಪೋರ್ಟ್ ಇಲ್ಲ ಅಂತ ಹೇಳ್ತೀರಾ ಅಥವಾ ಅವರಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ಲಿಕ್ಕಿಲ್ಲ ಅಂತ ಹೇಳ್ತೀರಾ ಇಲ್ಲ ನೋಡಿ ಅದು ಅವರವರಿಗೆ ಬಿಟ್ಟದ್ದು ಆದರೆ ನಾವು ಆ ವಿಷಯದಲ್ಲಿ ಇಲ್ಲ ಅವರು ವಿನ್ ಅವರು ವಿನ್ ಆಗುವ ಚಾನ್ಸೇ ಇಲ್ಲ ನಾವು ಏನಿದ್ರು ವೇದಸ್ ಕಾಮತ್ ಅವರಿಗೇ ಬಿ ಜೆ ಪಿ ಅವರಿಗೇ ಸಪೋರ್ಟ್ ಮುಂಚೆಯಿಂದಲೂ ಬಂದದ್ದು ನಾವು ಅದರಿಂದಲೇ ಆದ್ದರಿಂದ ನಾವು ತಪ್ಪಿ ಸಹ ಜನಸಂಘದಿಂದ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೇ ನಾವು ನಮ್ಮ ಓಟು ಈಗ ಬೆಲೆ ಏರಿಕೆ ಬಗ್ಗೆ ಎಲ್ಲ ಜನರು ಹೇಳ್ತಾರೆ ಸರ್ ಅನೇಕ ಜನರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಸೊ ಈ ಬಗ್ಗೆ ಏನು ಹೇಳ್ತೀರಾ ಬೆಲೆ ಏರಿಕೆ ವಿಷಯದಲ್ಲಿ ಎಲ್ಲ ಥರದಲ್ಲಿ ಬೆಲೆ ಏರಿಕೆ ಜಾಸ್ತಿ ಎಲ್ಲ ಕಡೆಯಲ್ಲಿ ಉಂಟು ಇಲ್ಲಿ ಎಂದಲ್ಲ ಬಾಕಿ ಎಲ್ಲ ಕಡೆಯಲ್ಲಿ ಉಂಟು ನಾವು ಆ ವಿಷಯದಲ್ಲಿ ನಾವು ಯಾವತ್ತೂ ನಾವು ಮಾತಾಡ್ಲಿಕ್ಕೆ ಈಗ ಪೆಟ್ರೋಲ್ ವಿಷಯದಲ್ಲಿ ಬಂದರೂ ಹಾಗೇನೆ ಇಲ್ಲಿಗ ವೇದಸ್ ಕಾಮತ್ ಅವರು ಒಟ್ಟಿಗೆ ನಿಂತಿದ್ದಾರೆ ಕಾಂಗ್ರೆಸ್ ನಲ್ಲಿ ಜೆ ಆರ್ ಲೋಬಾ ಅವರು ಕೂಡ ಒಟ್ಟಿಗೆ ನಿಂತಿದ್ದಾರೆ ಸೊ ಒಂದು ಮತ ಪ್ರಚಾರ ಕೂಡ ತುಂಬಾ ಅಭಿವೃದ್ಧಿಯಿಂದ ಆಗ್ತಾ ಇದೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ಆಗ್ತಾ ಇದೆ ಸೊ ಏನ್ ಹೇಳ್ತೀರಾ ಸರ್ ಈ ಬಾರಿಯ ಚುನಾವಣೆಯ ಬಗ್ಗೆ ಈ ಬಾರಿಯ ಚುನಾವಣೆಯಲ್ಲಿ ವೇದವಸ್ ಕಾಮತ್ ನಮ್ದು ಏರಿಯಾದವರು ಅವರೇ ಅವರೇ ಬರ್ತಾರೆ ಅಂತ ನಮ್ದು ಒಂದು ಅಭಿಪ್ರಾಯ ಹಾಗಾದ್ರೆ ಅವರೇ ವಿನ್ ಆಗ್ತಾರೆ ಅಂತ ಗ್ಯಾರಂಟಿ ಆಗಿ ಎಷ್ಟು ಯಾಕೆ ಇಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀರಿ ಸರ್ ಅಷ್ಟು ಕೆಲಸ ಆಗಿದೆ ಅವ್ರದ್ದು ನಮ್ಮ ಏರಿಯಾದಲ್ಲೆಲ್ಲ ಕೆಲಸ ಅಷ್ಟು ಆಗಿದೆ ಅವ್ರದ್ದು ಯಾವೆಲ್ಲ ಕೆಲಸ ಅಂತ ಹೇಳ್ಬೋದು ರೋಡಿದ್ದು ತುಂಬಾ ರೋಡಿದ್ದು ತುಂಬಾ ಕೆಲಸ ಆಗಿದೆ ರೋಡಿದ್ದು ಮತ್ತೆ ಎಂತ ಬೇಕು ಅರ್ಥ ಹಿಡಿದ್ರೆ ಆಯ್ತು ಮಾಡಿಬಿಡ್ತಾರೆ ಕೆಲಸ ಎಲ್ಲ ಹಾಗೆ ನಮ್ಗೆ ಅವರೇ ಬೇಕು ಅವರ ಬದಲಾಗಿ ಜೆ ಆರ್ ಲೋಬಾ ಅವರಿಗೆ ವಿನ್ ಆದ್ರೆ ಸೊ ಅವರಿಂದ ಕೆಲಸಗಳು ಆಗ್ಲಿಕ್ಕಿಲ್ವಾ ಆಗ್ಲಿಲ್ಲ ಹೋದ ಸಲ ಆಗ್ಲಿಲ್ಲ ಕೆಲಸ ಅವ್ರದ್ದು ಆಗ್ಲಿಲ್ಲ ಹಾಗೆ ಚೇಂಜ್ ಆಯ್ತು ಅವರು ಈ ಸಲ ಅಂತೂ ಲೋಬಾ ಜೆ ಆರ್ ಲೋಬರವರು ಬರುದೇ ಇಲ್ಲ ನಮ್ಮ ವೇದವಸ್ಕಾಮ್ ಮಾತ್ರ ಬರ್ತಾರೆ ಈ ಸಲ
ಹಾಗಾದ್ರೆ ನೀವು ಕೆಲಸವನ್ನ ನೋಡಿ ಈ ಸಲ ಕೂಡ ವೇದಾಸ್ ಕಾಮತ್ ಅವರೇ ಬರ್ತಾರೆ? ಅವರಿಗೆ ಗ್ಯಾರಂಟಿ, ಗ್ಯಾರಂಟಿಗೆ ಬೆಂಬಲ ಕೊಡ್ತೇವೆ. ಕೇಂದ್ರದಲ್ಲಿ ಈಗ ಪ್ರಧಾನಿ ಅವರು ಪ್ರಧಾನಿ ಮತ್ತೆ ಮೋದಿ ಆಗ್ಬೇಕು ಅನ್ನುವಂಥದ್ದು ಅನೇಕ ಜನರ ಅಭಿಲಾಷೆ ಕೂಡ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಕ್ಷೇತ್ರದಲ್ಲಿ ನಾವು ಬಿಜೆಪಿಗೆ ಓಟ್ ಹಾಕ್ತೇವೆ ಅಂತಾನು ಹೇಳ್ತಾರೆ. ಸೊ ಆ ರೀತಿಯ ಸರ್, ಅಥವಾ ನಿಜವಾಗಿ ಶಾಸಕರ ಕೆಲಸ ಮಾಡಿದ್ದಾರೆ? ನಿಜವಾಗಿ ಶಾಸಕರ ಕೆಲಸ ಮಾಡಿದ್ದಾರೆ. ಅದು ಆ ಕೆಲಸದಲ್ಲಿ ನಾವು ಮೋದಿ ಅವರನ್ನು ಕೂಡ, ಅದು ಗ್ಯಾರಂಟಿ, ಅವರೇ ಬರ್ತಾರೆ ಬರುವ ನೆಕ್ಸ್ಟ್ ಇಲೆಕ್ಷನಲ್ಲಿ ಮೋದಿಜಿ ಅವರೇ ಬರ್ತಾರೆ ಅಂದರೆ ಇವರೆಲ್ಲ ಕೆಲಸ ಮಾಡ್ತಾರಲ್ಲ, ಆ ನಿಟ್ಟಿನಲ್ಲಿ ಮೋದಿಜಿ ಅವರಿಗೆ ತುಂಬ ಅದರಲ್ಲಿ ಲಾಭ ಉಂಟು. ಹಾಂ ಸರ್, ಇತ್ತೀಚೆಗೆ ಈಗ ಬಿಜೆಪಿಯಿಂದ ಬೇರೆ ಬೇರೆ ರಾಜಕೀಯ ಅಭ್ಯರ್ಥಿಗಳು ಪಲಾಯನವನ್ನು ಮಾಡ್ತಾ ಇದ್ದಾರೆ. ಅದು ಜಗದೀಶ್ ಶೆಟ್ಟರ್ ಆಗಿರಬಹುದು ಅಥವಾ ಲಕ್ಷ್ಮಣ ಸವದಿ ಆಗಿರ್ಬೋದು, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸೇರ್ಪಡೆ ಆಗಿದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಯಾರು ಬಿಟ್ಟು ಹೋದರೆ ಸರ್ ಬಿಜೆಪಿಗೆ, ಹೊಸಬ್ರು ನಿಂತರೆ ಸರ್ ಬರೋದು ಬಿಜೆಪಿ ವಿನ್ ಆಗೋದು. ಅವರು ಎಲ್ಲ ಹಣ ಮಾಡಲಿಕ್ಕೆ ಬಂದಂಥವ್ರು ಅಂದರೆ ಅವರು ಬೇರೆ ಪಾರ್ಟಿಗೆ ಹೋಗ್ತಾರೆ, ಅವರಿಗೆ ಅಧಿಕಾರ ಮುಖ್ಯ, ದೇಶ ಮುಖ್ಯ ಅಲ್ಲ. ಅಂಥವ್ರಿಗೆ ನಮಗೆ ಅಗತ್ಯವೇ ಇಲ್ಲ ನಮ್ಮ ಇದಕ್ಕೆ, ರಾಜ್ಯಕ್ಕೆ. ಅವರಂಥ ಎಷ್ಟು ಜನ ಬಿಟ್ಟು ಹೋದರೆ ಸರ್ ಬಿಜೆಪಿಗೆ ಏನು ಅದರಲ್ಲಿ ತೊಂದರೆ ಆಗುವುದಿಲ್ಲ. ಅವರು ಎಷ್ಟು ಅವರು ಹಣ ಮಾಡಲಿಕ್ಕೆ ಉಂಟು ಮಾಡಲಿ, ನಮಗೆ ಬಿಜೆಪಿಗೆ ಬಿಜೆಪಿ ವಿನ್ ಆಗುದು. ಅಲ್ಲಿ ಅವರ ಎದುರಿಗೆ ಯಾವ ಕ್ಯಾಂಡಿಡೇಟ್ ಹಾಕಿದ್ರೆ ಸಹ ಅವರು ಸೋಲ್ತಾರೆ. ಯಾರು ಶೆಟ್ರು ಅವರಿಗೆ ಅವರು ವಿನ್ ಆಗುದಿಲ್ಲ, ವಿನ್ ಆಗುದು ಬಿಜೆಪಿ ವಿನ್ ಆಗ 100% ವಿನ್ ಆಗ್ತದೆ. ಸರ್, ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ ಯೋಜನೆಯನ್ನೆಲ್ಲ ತಕೊಂಡು ಬಂದಿದ್ದಾರೆ, ಅದೀಗ ಎಲೆಕ್ಷನ್ ಬರುವಾಗಲೇ ಅವರ ಬಗ್ಗೆ ತುಂಬಾ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ವಿನ್ ಆದ್ರೆ ಆ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಯೋಜನೆ ಅನುಷ್ಠಾನಕ್ಕೆ ಬರಬಹುದು ಅಂತ ಅನಿಸ್ತದ? ಮೊದಲು ಅವರು ರಾಜಸ್ಥಾನ ಮತ್ತು ಪಂಜಾಬಿನಲ್ಲಿ ಹೇಳಿದ್ದಾರೆ, ಅಲ್ಲಿಯ ಜನರಿಗೆ ಅವರು ಕೊಟ್ಟಿದ್ದಾರೆ ಅಂತ ಅವರು ಮೊದಲು ಹೇಳಬೇಕು, ಆ ನಂತರ ಅವರು ಇಲ್ಲಿ ಅವರು ಅದನ್ನು ನೋಡಿ ಕಲಿಬೇಕು. ಯಾಕಂದರೆ ಭಾಷಣದಲ್ಲಿ ಎಲ್ಲ ಹೇಳ್ತಾರೆ, 2,000 ಕೊಡ್ತೇವೆ, 5,000 ಕೊಡ್ತೇವೆ, ನಿಮ್ಮ ಮನೆಗೆ ಕರೆಂಟ್ ಫ್ರೀ ಕೊಡ್ತೇವೆ ಹೇಳಲಿಕ್ಕೆ ಎಲ್ಲ ತುಂಬ ಜನ ಇದ್ದಾರೆ. ಮಾಡೋರು ಯಾರು ಇಲ್ಲ, ಅವರ ಹಣದ ಕಿಸೆ ಹಣದಿಂದ ಯಾರಿಗೆ ಸಹ ಅವರು ಉಪಕಾರ ಮಾಡೋರಲ್ಲ. ಗೌರ್ಮೆಂಟಲ್ಲಿ ಖಜಾನೆಯನ್ನು ಲೂಟಿ ಮಾಡಿ ಅವರು ಮಾಡೋದು, ಅದು ಕೊಡಿಸಿಲ್ಲ ಅವರು. ಅವರ ಹೇಳಿಕೆ ಎಲ್ಲ ಬಂಡ ನೋಡಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ನು 10 ಹೋದರೆ ಸಹ ಬರೋದು ಬಿಜೆಪಿ, ಅದನ್ನು ಅಲುಗಾಡಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅಂಥ ಕ್ಯಾಂಡಿಡೇಟ್ ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ, ಅವರಿಗೆ ಎದುರಾಳಿಯೇ ಇಲ್ಲ. ಅದು ಬರೋದು ಮೋದಿಯೇ, ಮತ್ತೆ ಇಲ್ಲಿಗೆ ಇದು ಮಾಡ್ಲಿಕ್ಕೆ ಏನಿಲ್ಲ, ಇಲ್ಲಿ ಸಹ ಬಿಜೆಪಿ ಗೌರ್ಮೆಂಟ್ ಬರ್ತದೆ. ಓಕೆ, ಈಗ ಅಕ್ರಮ ಮರಳುಗಾರಿಕೆ, ಗೋಹತ್ಯೆ ಅಥವಾ ಲವ್ ಜಿಹಾದ್ ಅನ್ನುವಂತಹ ಎಲ್ಲ ಕೆಲವೊಂದು ಚಟುವಟಿಕೆಗಳು ಮಂಗಳೂರಲ್ಲಿ ಆಗ್ತಾ ಇದೆ, ಮತ್ತು ಮಂಗಳೂರಲ್ಲಿ ಧರ್ಮ ರಾಜಕೀಯ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೆಲವರ ಟೀಕೆ. ಇದ್ರ ಬಗ್ಗೆ ಏನಿಲ್ಲ, ಎಲ್ಲರ ಇದು ಮೊನ್ನೆ ಕೊರೋನಾ ಟೈಮಲ್ಲಿ ಧರ್ಮದ್ದು ನೋಡಿದ್ರೆ ಎಲ್ಲರ ಅಕೌಂಟಿಗೆ ಹಣ ಎಲ್ಲ ಹಾಕಿದ್ದಾರೆ, ಅದು ಅವರ ಮುಸ್ಲಿಮು ಹಿಂದೂ ಕ್ರಿಶ್ಚನ್ ಅಂತ ನೋಡಿ ಯಾರು ಸಹ ಹಣ ಕೊಟ್ಟದಲ್ಲ, ಯಾರಿಗೆ ಸಹ ಹೆಲ್ಪ್ ಮಾಡಿದ ಹಾಗೆ ಅಲ್ಲ. ಆಗಿರುವಾಗ ಅದು ಹೇಳಲಿಕ್ಕೆ ಇಲ್ಲ, ನೀವು ಕೇಳಿಸಬಾರ್ದದು, ನಿಮಗೆ ಗೊತ್ತುಂಟಲ್ಲ ಯಾರು ಧರ್ಮ ನೋಡಿ ಕೆಲಸ ಮಾಡುವವರು ಅಂತ ಗೊತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಇದ್ದರೆ ಮಾತ್ರ ಅವರಿಗೆ ಯಾವುದು ಅವ ಮುಸ್ಲಿಮು ಅವ ಕ್ರಿಶ್ಚನ್ ಅವ ಹಿಂದೂ ಅಂತ ಮಾತಾಡೋದು, ಇಲ್ಲಿ ಬಿಜೆಪಿ ಪಾರ್ಟಿ ಅವರಂತ ಮಾತಾಡಿ ಎಲ್ಲ ಕೊಡುವುದಿಲ್ಲ. ಅವ್ರ ಸ್ಟೇಟ್ ಹಾಗಾದ್ರೆ ಪಕ್ಷ ಜಾತಿ ಧರ್ಮವನ್ನ ಬಿಟ್ಟು ಎಲ್ಲರ ಕೂಡ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ಮಾಡ್ತಾರೆ. ಮೊನ್ನೆ ಬೆಂಗ್ರೆ ಹತ್ರ 30 ನಿಮ್ಮ ಚಾನಲ್ ಬಂದಿದೆ ನೋಡಿ, 30 ಅಲ್ಲಿ ಕಾಂಗ್ರೆಸ್ನವರು ಬಂದು ಹೋಗುದು, ಒಂದೇ ಒಂದು ರೋಡ್ ಯಾವ ಅಲ್ಲಿ ಇದು ಮಾಡಲಿಲ್ಲ ಅಂತೆ. ಮೊನ್ನೆ 3 ವೇದಾಸ್ ಕಾಮತ್ ಅವರು 30 ಮಾಡುವ ಕೆಲಸವನ್ನು 3 ಮಾಡಿ ತೋರಿಸಿದ್ದಾರೆ ಅಂತ ಒಬ್ರು ಹೇಳಿದ್ದಾರೆ ಅವಲ್ಲಿ ಬೆಂಗ್ರೆಯವರೇ. ಹಾ, ಆಗಿರುವಾಗ ನಾವು ಅವರನ್ನು ದೂರ್ಲಿಕ್ಕೆ ಆಗ್ತದಾ? ಮತ್ತೆ ನಮ್ದು ಯಾವ್ದು ಕೆಲಸ ಹೇಳಿದ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಅವರಿಗೆ ಮತ ಹಾಕದೆ ಮತ್ತೆ ಯಾರಿಗೆ ಆಗುದು? ನಾವು 10 ಎಲೆಕ್ಷನ್ ಬರೋದುಂಡಮ್ಮ, ಎಂಚಾ ಒಂದು ಎಲೆಕ್ಷನ್ ಪಂಡಾಯ್ತಾ ಹವಾ ಎಂಚಾ ಒಂದು ನೆಟೆ ಪೂರ ಮೇನ್ ಬೇಲೆ ಓ ಪಕ್ಷ ಬತ್ತನೆ ನಮಗ್ ಬೇಲೆ ಮಂತು ಕೊರುಡು ಕರೆಕ್ಟ್ ಅದು ಪಕ್ಷ ಓ ಪಂಡದ ಅತ್ತು ಬೇಲೆ ಮೇನ್ ಅಂಚಾದ ಬೇಲೆ ನಮಕ್ ಮಸ್ತ್ ಮೇನ್ ಅತಿ ಓ ಪಕ್ಷ ಬತ್ತಣ್ಣ ಈಗ ಬೇಲೆ ಕರೆಕ್ಟ್ ಮಂತ್ ಕೊರುಡು ಓಬೆ ಪಕ್ಷ ಅಣ್ಣ ನಮಕ್ ಅವು ಪಕ್ಷ ಇಂದು ಪಕ್ಷ ಬಂದು ಇಜ್ಜಿ ಬೇಲೆ ಪಕ್ಷ ಮಿನ್ನ ಅಂಡ ಮೇನ್ ಮಲ್ತುವಲ್ಲಿ ತೊಂದರೆ ಇಜ್ಜಿ ಅಂಡ ನಮಕ್ ನನ ದುಂಬು ಲಂಚನೆ ಬೇಲೆ ಮಲ್ತು ಓ ಪಕ್ಷ ಬತ್ತನಲ್ಲಿ ಬೇಲೆ ಮಲ್ತು ಕೊರುಡು ಪಂಡ ಇತ್ತೆ ರೂಢ ಒಂದುಂಡು ಮುಂಜಿನೇತ ಬಕ್ಕ ಪಾಪದಕ್ಲೆ ಇಲ್ಲು ಪುರ ಮೇನ್ ಅತ್ತೆ ಅವು ಪುರ ಮಸ್ತದೆ ತೆ ಫ್ಲಾಟ್ ತೂರೆ ಅರ್ಧ ಒಂತದುಂಡು ಅವಳು ಇಡ್ಯದಂಚಿ 2 ಅಂಡ ಆಯ್ತಾ ಬೇಲೆ ಸ್ಟಾರ್ಟ್ ಮಾಡ್ತದೆ ಅವು ಪುರ ನನ್ನ ಕರೆಕ್ಟ್ ಅವಳು ಗೊತ್ತಂಡತೆ ಅವು ಸಮಸ್ಯೆ ಪಕ್ಕ ನೀರ್ದ ಬಂತು ನೀರ್ದ ಲಂಚನೆ ಮೀನು ನೀರು ನಮಕ್ ನೀರ್ಲ ಬೋಡು ಕರೆಕ್ಟಾದ ಬಕ್ಕ ಓ ಪಕ್ಷ ಬಂದು ಇಂಕ್ಲಿ ಅಂಚಂತ ಓ ಪಕ್ಷ ಬತ್ತನಲ್ಲ ಇಂಕ್ಲಿಗೆ ಕರೆಕ್ಟ್ ಬೇಲೆ ಮಲ್ತು ಕೊರಡು ನಮ್ಮ ಈಗ ಎನ್ನೆಟೆ ತಕ್ಲಿ ಮಲ್ತು ಕೊರ್ಪುನು ಬೇಲೆ ಅಕ್ಲಿ ವಿನ್ನ ಎನ್ನೆಟೆ ಇಂಕ್ಲಿ ಕರೆಕ್ಟ್ ಬೇಲೆ ಮಲ್ತು ಕೊರಡು
ಅಭಿವೃದ್ಧಿ ಆವೋಡು ಪನ್ಪರ್ ನಿಕ್ಲೆ ಗಂಚನ ಪಕ್ಷ ಇಂಪಾರ್ಟೆಂಟ್ ಅತ್ತು ಆಪಿನ ಅಂಚಿನ ಬೇಲೆ ಇಂಪಾರ್ಟೆಂಟ್ ಇಂಕ್ಲೆ ಬೇಲೆನೇ ಇಂಪಾರ್ಟೆಂಟ್ ಪಕ್ಷ ಇಂಕ್ಲೆ ಇಂಪಾರ್ಟೆಂಟ್ ಅತ್ತು ಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಸೊ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವೇದವಸ್ ಕಾಮತ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಜೆ ಆರ್ ಲೋಬ ಅವರು ಒಟ್ಟಿಗೆ ನಿಂತಿದ್ದಾರೆ. ಸೊ ಯಾರು ವಿನ್ ಆಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ನಿಮಗೆ? ವೇದವಸ್ ಕಾಮತ್ ವಿನ್ ಆಗ್ಬೋದು. ಈಗ ಇಷ್ಟವರೆಗೆ ವೇದವಸ್ ಕಾಮತ್ ಅವರೇ ಶಾಸಕರಾಗಿದ್ರು, ಅಭಿವೃದ್ಧಿ ಕಾರ್ಯಗಳು ಮಂಗಳೂರಲ್ಲಿ ಆಗಿದೆಯಾ ಸರ್? ತುಂಬ ಆಗಿದೆ. ಅದು ಕೆಲವು ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲಿ ಹೂವಿನ ಮಾರ್ಕೆಟ್ನಲ್ಲೂ ಹಿಂದೆದು ಕೆಲಸ ಎಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಈಗ ನಿಮಗೆ ಹೂ ಕಟ್ಟುವವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ದುಡಿಮೆಗೆ ಸಹಕಾರಿಯಾಗಿ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಿದೆಯಾ ಅಂತ, ಈ ಹೂವಿನ ಮಾರ್ಕೆಟಲ್ಲಿ ಆಗಿದೆ? ಆಗಿದೆ, ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ಇನ್ಮುಂದೆ ಈಗ ದಕ್ಷಿಣ ಕ್ಷೇತ್ರದಲ್ಲಿ ಜೆ ಆರ್ ಲೋಬ ಅವರು ವಿನ್ ಆದರೆ ಅದೇ ರೀತಿ ಪ್ರಗತಿ ಕೆಲಸಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ಅಂತ ಅನಿಸ್ತದೆ ಸರ್? ಅದು ಹೇಳಿಕ್ಕಾಗುದಿಲ್ಲ, ಆದರೆ ಈಗವರೆಗೆ ಮುಂಚೆ ಜೆ ಆರ್ ಲೋಬ ಬಂದಿದ್ದು ಮಂಗಳೂರಿಗೆ ಬಂದಿದ್ದಾರೆ, ಮಾರ್ಕೆಟ್ಗೆ ಬಂದಿದ್ದಾರೆ. ಮಾರ್ಕೆಟ್ನಲ್ಲಿ ಇದು ಇಂಡಿಪೆಂಡೆನ್ಸ್ ಡೇಗೆ ಬಂದು ಫ್ಲ್ಯಾಗ್ ಒಂದು ಇದು ಮಾಡಿದ್ದಾರೆ ಅವರು, ನಂತರ ಇಲ್ಲಿ ಕಾಲೇ ಇಲ್ಲ ಅವರು, ಇವರಿಗೆ ಮುಖವಾಗಿ ತೋರಿಸಲಿಲ್ಲ. ಆದರೆ ವೇದವಸ್ ಕಾಮತ್ರ ಅವಾಗ ಬರ್ತಾರೆ ಇಲ್ಲಿ, ಅವರು ಜನರೊಟ್ಟಿಗೆ ಬೆಳೀತಾರೆ, ಕೇಳ್ತಾರೆ. ಹಾಗಾದರೆ ಮುಂದಿನ ಚುನಾವಣೆಯಲ್ಲಿ ಹಾಗಾದರೆ ನಿಮಗೆ ವೇದವಸ್ ಕಾಮತ್ ಅವರೇ ಮತ್ತೆ ಬರಬೇಕು ಅನ್ನುವಂಥ ಒಂದು ಆಕಾಂಕ್ಷೆ? ಹೌದು, ಖಂಡಿತ ವೇದವಸ್ ಕಾಮತ್ ಅವರು ಬರ್ತಾರೆ.